ದೇಶ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಸರ್ಕಾರ ಬಡವರಿಗೆ ಪಡಿತರ ನೀಡುತ್ತಿದ್ದು ಆಹಾರ ಫಲಾನುಭವಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಪಡಿತರ ಪಡೆಯಬೇಕು. ಭಯಾನಕ ಕೊರೋನಾ ರೋಗವನ್ನು ಹೋಗಲಾಡಿಸಲು ಪಣ ತೊಡಬೇಕೆಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ಶುಕ್ರವಾರ ತಾಲೂಕಿನ ಉಮರಾಣಿ ಹಾಗೂ ನಾಗರಮುನ್ನೋಡಿ ಗ್ರಾಮದಲ್ಲಿ ಜನಜಾಗೃತಿ ಹಾಗೂ ಮಾಸ್ಕ್ ವಿತರಿಸಿ ಮಾತನಾಡಿದರು. ಹಳ್ಳಿಯ ಜನರು ನಗರ ಪ್ರದೇಶದ ಕಡೆಗೆ ಹೋಗುವುದನ್ನು ನಿಲ್ಲಿಸಬೇಕು. ನಗರ ಪಟ್ಟಣ ಪ್ರದೇಶಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ. ಜನರು ಪೊಲೀಸರ ಕೈಗೆ ಸಿಕ್ಕಿಕೊಂಡಾಗ ಫಜಿತಿ ಅನುಭವಿಸಬೇಕಾಗುತ್ತದೆ ಎಂದರು. ದಯಮಾಡಿ ಯಾರು ಮಣಿ ಬಿಟ್ಟು ಹೋಗಕ್ ಹೋಗ್ಬೇಡ್ರಿ ಹೊರಗ. ಮತ್ತೆ ಈಗೇನು ರೇಷನ್ ಒಂದು ತಗೊಳ್ದಿರ್ಲಿ, ಕಾಯಿಪಲ್ಯ ತಗೊಂಡಿದ್ರು ಕೂಡ ಮೂರು ಐದೈದು ಪುಟ ಅಂತರ ಮೇಲೆ ನಿಂತ ಮುಖಕ್ಕೆ ಮಾಸ್ಕನ್ನ ಹಾಕೊಂಡು ನೀವು ಖರೀದಿ ಮಾಡ್ರಿ. ದಯಮಾಡಿ ಪ್ರತಿ ಸಲ ಸರಕೆ ಸರಕೆ ಒಂದೊಂದು ವಸ್ತು ತಗೊಳಕ ಅಡ್ಡಾಡಕ್ ಹೋಗ್ಬೇಡ್ರಿ. ಮತ್ತು ಮಕ್ಕಳು ಕೂಡ ಇಲ್ಲೇ ಚಿಕ್ಕೋಳಿಗೆ ಸಮೀಪಾಯ್ತು ಅಂತೇಳಿ ಯಾರು ಕೂಡ ನಿಮ್ಮ ಮನೆಯವ್ರ ಹಿರಿಯರಾಗಲಿ ಗ್ರಾಮ ಪಂಚಾಯತಿಯವರಾಗಲಿ ಅವ್ರ ಕಟ್ಟುನಿಟ್ಟವ್ರಿಗೆ ತಾಕೀತು ಮಾಡಿ ಚಿಕ್ಕೋಡಿಗೆ ಹೋಗೋದು ಬಿಡಿಸ್ಬೇಕು. ಯಾಕಂತಂದ್ರೆ ಚಿಕ್ಕೋಡಿಗೆ ಹೋಗೋದ್ರಿಂದ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅವ್ರು ಹಿಡಿಯೋದು, ಕೂಡಿಸೋದು, ಕೇಸ್ ಹಾಕೋದು, ಗಾಡಿ ಕಳ್ಸ್ಕೊಳ್ಳೋದು ಮಾಡ್ಕೊಂಡು ನೀವು ನಮ್ಗೆ ಮತ್ತೆ ಫೋನ್ ಮಾಡೋದು ಅದಾಗಬಾರ್ದು. ಪೊಲೀಸ್ ಅಧಿಕಾರಿಗಳಿಗೂ ತೊಂದರೆ ಕೊಡ್ತಾರೆ, ನಮಗೂ ಕೊಡ್ತಾರೆ, ಮತ್ತು ನಿಮಗೂ ಅದನ್ನು ತ್ರಾಸ ಮಾಡ್ಕೋತಾರೆ. ಅದು ದಯಮಾಡಿ ಅದನ್ನು ಮಾಡಬೇಡ್ರಿ. ಅದಕ್ಕೆ ನಾಳೆ ಏಪ್ರಿಲ್ 14 ತನಕ ನೀವು ನಮ್ಮ ನಾವು ದೇವ ಉಳಿಸ್ಕೋಸಲ ನೀವೆಲ್ಲರೂ ಮನೆಯಾಗಿರ್ಬೇಕಂತೇಳಿ ನಾ ಎಲ್ಲರಿಗೂ ಕಳ್ಕೊಳ್ಳಿ ವಿನಂತಿಯನ್ನು ಮಾಡ್ಕೊಳಕ್ಕೆ ನಾ ಬಂದಿದ್ದೇನೆ. ಅದಕ್ಕೆ ಗ್ರಾಮ ಪಂಚಾಯತ್ ಅವ್ರದ ದೊಡ್ಡ ಜವಾಬ್ದಾರಿ ಐತಿ. ಬರೇ ಅಧಿಕಾರಿಗಳನ್ನೆಲ್ಲ ನಾವು ಬಟ್ ಮಾಡಿರಿ ಆಗಾಗಿಲ್ಲ. ಅದಕ್ಕೆ ಗ್ರಾಮದಲ್ಲಿ ನೀವು ಎಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸರ್ವ ಸದಸ್ಯರು ಕೂಡ್ಕೊಂಡು ನೀವೆಲ್ಲರೂ ಊರಾಗ ಜನಜಾಗೃತಿಯನ್ನು ಮೂಡಿಸಿ ಯಾರಿಗೂ ಹೊರಗೆ ಬರಲಂಗ ಮತ್ತು ಊರೂರು ತಿರುಗಾಡಲಂಗ ಅವ್ರಿಗೆ ನೀವು ಎಲ್ಲರೂ ಸೂಚನೆ ಕೊಡಬೇಕು. ಮತ್ತು ಪಿಡೋ ಏನದಲ್ಲ ನೀವು ಊರನ್ನು ಸ್ವಚ್ಛ ಇಡಬೇಕು. ಮತ್ತು ಔಷಧನ ಸಿಂಪರಣೆ ಮಾಡಬೇಕು ಎಲ್ಲ ಓಣಿಗಳೊಳಗೆ, ಗಟರ ಸ್ವಚ್ಛ ಮಾಡಬೇಕು. ಮತ್ತು ಈಗಾಗಲೇ ನಾವು ಮಾಸ್ಕನ್ನು ಪಂಚಾಯತಿ ವತಿಯಿಂದ ಕೊಡಲಿಕ್ಕೆ ಹೇಳಿದೆವು. ತಾಲೂಕು ಪಂಚಾಯತಿ ಇವನು ಕೂಡ ಅವರು ಹೇಳಿದ್ದಾರೆ. ಅದಕ್ಕೆ ನಾವು ಪಿಡಿಯೋ ಆಗಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡು ಇಲ್ಲೇ ರಿವ್ಯೂ ಏನದಾರ ಟೇಲರ್ ಕಡೆ ಬಲಿಸಿ ಎಲ್ಲರಿಗೆ ಹಂಚ್ರಿ. ಹಿರಿಯರಲ್ಲಿ ನಮ್ಮ ಕಳ್ಕಳಿ ವಿನಂತಿ ಏನಂದ್ರೆ ನಿಮ್ಮ ಜವಾಬ್ದಾರಿ ಹೆಚ್ಚು ಅಧಿಕಾರಿಗಳ ಎಲ್ಲಾನ ಅಧಿಕಾರಿಗಳಿಗೆ ಮಾಡೋದಾದ್ರೆ ಆಗಂಗಿಲ್ಲ. ಅದಕ್ಕೆ ನೀವು ಎಲ್ಲರೂ ಗ್ರಾಮದ ಒಂದು ಹಿತಕ್ಕಾಗಿ ಅಭಿವೃದ್ಧಿಯಾಗಿ ನೀವು ಎಲ್ಲರೂ ಕೈ ಜೋಡಿಸಿ ನೀವು ಊರನ್ನು ಸ್ವಚ್ಛತಾ ಇಡ್ರಿ. ಮತ್ತು ಎಲ್ಲ ಊರುಗಳಲ್ಲಿ ಗಟರ ಸ್ವಚ್ಛ ಮಾಡಿ ಪಾರ್ಕಿಂಗ್ ಮಾಡಿಸ್ರಿ, ಔಷಧ ಸಿಂಪರಣೆ ಮಾಡಿಸ್ರಿ. ಮತ್ತು ನಿಮ್ಮ ನಿಮ್ಮ ಮಕ್ಕಳನ್ನಾಗಲಿ ನೀವು ಇಲ್ಲೇ ಸರ್ವೀಸ್ ಚಿಕ್ಕೋಡಿಗೆ ಹೋಗ್ಲಿಕ್ಕೆ ಬಿಡಾಕ ಹೋಗ್ಬೇಡ. ತಹಸೀಲ್ದಾರ್ ಎಸ್ ಎಸ್ ಸಂಪಗಾಮಿ ಮಾತನಾಡಿ, ಕೊರೋನಾ ವೈರಸ್ ಸೋಂಕಿತರ ಚಿಕಿತ್ಸೆಗಾಗಿ ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 3 ವೆಂಟಿಲೇಷನ್ ಹಾಗೂ 10 ಬೆಡ್ ಹಾಕಲಾಗಿದೆ. ಉಳಿದ ವಸತಿ ನಿಲಯಗಳನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಗ್ರಾಮೀಣ ಪ್ರದೇಶದ ಜನರು ಕೆಮ್ಮು, ನೆಗಡಿ, ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದರು. ಬೈಕ್ ಇರಲಿ, ಕಾರ್ ಇರಲಿ, ಏನೇ ಇರಲಿ, ಯಾಕೆ ಸೀಸ್ ಮಾಡಿದ್ರೆ ಅದನ್ನು ಮುಂದೆ ತೊಗೊಂಡು ಇಡೋದು, ಅವನಿಗಿರ್ತಕ್ಕಂಥ ಕರೋನಾ ವೈರಸ್ ಇತ್ತು ಅಂತಂದ್ರೆ ಅದು ಮತ್ತೊಮ್ಮೆ ಹರಡಬಾರ್ದು. ಜನರೆಲ್ಲ ಆರೋಗ್ಯ ಇರಬೇಕು, ಜನರೆಲ್ಲ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಸರ್ಕಾರದ ಒಂದು ಅಂಶ. ಅದಕ್ಕೇನೈತಿ, ಪೊಲೀಸರು ತೊಳತಕ್ಕಂಥ ಕ್ರಮಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಳ್ಬೇಕು. ಎರಡನೇದಾಗಿ ಕಿರಾಣಿ ಆಯಿತು, ಪಲ್ಯದಾಯಿತು, ಅದರ ಬಗ್ಗೆ ಈಗಾಗಲೇ ಕ್ರಮ ಇಟ್ಟಿದ್ವಿ. ಕಿರಾಣಿ ನಂತರ ತೆಗೆಸಿದ್ವಿ. ಇನ್ನು ಮೇಲೆ ಅದಕ್ಕೇನೈತಿ ಒಂದು ಟೈಮನ್ನು ಕೊಡ್ತಾ ಇದ್ವಿ, ಆ ಟೈಮಲ್ಲಿ ಮಾತ್ರ ತೆಗಿಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಿದ್ದಪ್ಪ ಮರೈ, ಸುರೇಶ್ ಬೆಲ್ಲದ್, ಮುರುಗಪ್ಪ ಅಡಿಸೇರಿ, ಸಿಪಿಐ ಆರ್ ಪಾಟೀಲ್, ಸಿಡಿಪಿಒ ದೀಪಾ ಕಾಳೆ, ಲಕ್ಷ್ಮಣ್ ಪೂಜಾರಿ, ಧನಪಾಲ್ ಭೀಮನಾಯ್, ಮಲಗೌಡ ನೇರ್ಲಿ, ನಿಜಾಮ್ ಪೆಂಡಾರಿ, ಎಂಬಿ ಆಲೂರೆ, ವಿರೂಪಾಕ್ಷಿ ಇಟಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.